ಕಾಯುವಿಕೆಯಿಂದ ಬರುವಂತ ಔಟ್ಪುಟ್ ಇದೆಯಲ್ಲ ಅದು ಅದ್ಭುತವಾಗಿರುತ್ತೆ ನೀವು ಈಗ ಹದಿನೈದು ಸಹ ಇಪ್ಪತ್ತು ದಿವಸ ಶೂಟಿಂಗ್ ಮಾಡಿ ಹದಿನೈದು ಇಪ್ಪತ್ತು ಎಡಿಟಿಂಗ್ ಮಾಡಿ ಮೂರ್ ತಿಂಗಳಿಗೆಲ್ಲ ಫಿಲಂ ರಿಲೀಸ್ ಆಗ್ತವೆ ಮೂರ್ ದಿವಸ ಕೂಡ ಥಿಯೇಟರ್ ಇಲ್ಲೋದಿಲ್ಲ ಸ್ಪೋರ್ಟ್ಸ್ ಪರ್ಸನ್ಗಳು ಅಷ್ಟೇ ಯಾರು ತುಂಬಾ ಕಾಲದಿಂದ ಲಾಂಗ್ ಟರ್ಮ್ ಎಫರ್ಟ್ ಹಾಕಿರ್ತಾರೋ ಅವ್ರು ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಅಚೀವ್ ಮಾಡ್ತಾ ಇರ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲೂ ಅಷ್ಟೇ ಯಾರು ಜೂನ್ ಎಫರ್ಟ್ ಹಾಕಿರ್ತಾನೋ ಮಾರ್ಚ್ವರೆಗೂ ಎಫರ್ಟ್ ಹಾಕಿರ್ತಾನೋ ಅವನು ಅವ್ನ ಎಕ್ಸ್ಪೆಕ್ಟೆಡ್ ಸ್ಕೋರ್ ಅನ್ ಮಾಡ್ತಾನೆ ಆಕೆ ಆಕೆ ಎಕ್ಸ್ಪೆಕ್ಟೆಡ್ ಸ್ಕೋರ್ ಅನ್ ಮಾಡ್ತಾರೆ ಅದ್ ಬಿಟ್ಕೊಂಡು ಮಾರ್ಚ್ಗೆ ಅಡ್ಮಿಷ ಎಕ್ಸಾಮ್ ಡೇಟ್ ಅನೌನ್ಸ್ ಆದಮೇಲೆ ಜನವರಿಯಿಂದ ನಾವು ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡುವ ನಮ್ಮ ಅರವತ್ತಕ್ಕಿಂತ ಹೆಚ್ಚು ಪರ್ಸೆಂಟ್ ಯುವಕರು ಯುವತಿಯರು ಹೇಗೆ ಸಕ್ಸಸ್ ಗುಡ್ ಎಕ್ಸ್ ಸಕ್ಸಸ್ ಅನ್ನು ಪಡೆಯಕ್ಕೆ ಸಾಧ್ಯ ಹಾಗಾಗಿ ವೆಯ್ಟಿಂಗ್ ಪೀರಿಯಡ್ ಇದೆಲ್ಲ ಕಾಯುವಿಕೆಯ ಅವಧಿ ಇಂಪಾರ್ಟೆಂಟು ಮೆಚ್ಯುರಿಟಿ ಬರಬೇಕು ಪಕ್ವತೆ ಆಗಬೇಕು ಅದಕ್ಕೆ ಕಾಯಬೇಕು ಮಾಸ್ಟರಿ ಬರಬೇಕು ಆ ಸಬ್ಜೆಕ್ಟಲ್ಲಿ ನಿಮಗೆ ಮಾಸ್ಟರಿ ಕಮ್ಯಾಂಡಿಂಗ್ ಇರಬೇಕು ಜೊತೆಗೆ ಎಕ್ಸ್ಪೀರಿಯನ್ಸ್ ಇರಬೇಕು ಇವೆಲ್ಲ ಬಂದಾಗ ಔಟ್ಪುಟ್ ಬರುತ್ತೆ ಜನ್ಗುರು ಒಬ್ಬ ಚಿತ್ರಕಲಾವಿದೆಯ ಕತೆ ಹೇಳ್ತಾರೆ ಭಾಳ ಪ್ರಯತ್ನ ಮಾಡ್ತಾಳೆ ಭಾಳ ಪ್ರಯತ್ನ ಮಾಡ್ತಾಳೆ ಆದರೆ ಅವಳಿಗೆ ಸಕ್ಸಸ್ ಬರ್ತಾಯಿಲ್ಲ ಸಕ್ಸಸ್ ಇಲ್ಲ ಅಂತಲೇ ಚಿಂತೆ ಯಾವತ್ತು ಸಕ್ಸಸ್ಸನ್ನು ಹುಡ್ಕೊಂಡು ಹೋಗಬಾರ್ದು ನಿಮ್ಮ ಕೆಲಸ ನೀವು ಪರ್ಫೆಕ್ಟಾಗಿ ಇದ್ದರೆ ಸಕ್ಸಸ್ ಆ ಕಾಲ ಬಂದಾಗ ಬಂದೇ ಬರುತ್ತೆ ಅದಕ್ಕೊಂದು ವೆಯ್ಟಿಂಗ್ ಪೀರಿಯಡ್ ಇರುತ್ತೆ ಸಕ್ಸಸ್ಗೆ ಆ ವೆಯ್ಟಿಂಗ್ ಪೀರಿಯಡ್ ಮುಗಿಬೇಕು ಮುಗಿದ ನಂತರ ಆಟೋಮೆಟಿಕ್ಲಿ ಬರುತ್ತೆ ನೀವು ಸಕ್ಸಸ್ ಬಂದಿಲ್ಲ ಸಕ್ಸಸ್ ಬಂದಿಲ್ಲ ಅಂತ ಕಾಯೋಂಗಿಲ್ಲ ಹಾಗಾಗಿ ವೆಯ್ಟಿಂಗ್ ಪೀರಿಯಡ್ ಇದೆ ಮೆಚುರಿಟಿ ಲೆವೆಲ್ ಬೇಕು ಮಾಸ್ಟರಿ ಬೇಕು ಎಕ್ಸ್ಪೀರಿಯನ್ಸ್ ಬರಬೇಕು ಕಾಯ್ ಕ್ವಿಕ್ ಕ್ವಿಕ್ಕಾಗಿ ನಾವು ಸ್ಯಾಟಿಸ್ಫೈ ಆಗಬೇಕು ಈಗ ಕೆಲವರು ಇರ್ತಾರೆ ಎಷ್ಟು ಬ್ರಿಲಿಯೆಂಟ್ ಇರ್ತಾರೆ ಅಂದರೆ ಆ ಟೆಂತ್ ಪಿ ಯು ಸಿ ನಂತರದಲ್ಲಿ ವಿಲೇಜ್ ಅಕೌಂಟೆಂಟ್ ರಿಕ್ರೂಟ್ಮೆಂಟ್ ಅಂತ ಇದೆ ಈ ಸರಿ ಯಾವುದೋ ಒಂದು ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ ಆರುನೂರಕ್ಕೆ ಆರ್ನೂರು ಕಂಪ್ಲೀಟ್ ಇನ್ನೇನು ಒಂದು ಮಾರ್ಕ್ಸು ಬಿಟ್ಟಿಲ್ಲ ಅಂಥ ಹುಡುಗರು ಸಿಕ್ಸ್ ಹಂಡ್ರೆಡ್ಗೆ ಸಿಕ್ಸ್ ಹಂಡ್ರೆಡ್ ಸ್ಕೋರ್ ಮಾಡುವ ಹುಡುಗರು ವಿಲೇಜ್ ಅಕೌಂಟೆಂಟ್ ಆಗಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ವಿ ಎ ಓ ಆಗಿ ಕುತ್ಕೊಂಡ್ಬಿಡ್ತಿದ್ದೀರಲ್ಲ ನೀವು ನಿಮ್ಮ ಎಷ್ಟು ದೊಡ್ಡ ಟ್ಯಾಲೆಂಟು ಎಷ್ಟು ದೊಡ್ಡ ಎನರ್ಜಿ ಎಷ್ಟು ದೊಡ್ಡ ಎಫಿಷಿಯನ್ಸಿ ಕೇವಲ ಒಂದು ಸಣ್ಣ ಹುದ್ದೆಗೆ ತೃಪ್ತಿರಾಗ್ಬಿಡ್ತೀರಿ ಅಲ್ಲಿ ಹೋಗ್ತಿದ್ದಂಗೆ ಒಂದು ಮೂವತ್ತು ನಲ್ವತ್ತು ಸಾವಿರ ಸಂಬಳ ಬರುತ್ತೆ ಕೈಯಲ್ಲೊಂದು ಮೊಬೈಲು ಈ ಕಡೆ ಒಂದು ಬೈಕು ಜೀವನ ಅಷ್ಟಕ್ಕೆ ಮುಗಿದೋಯ್ತು ಶೀಘ್ರ ಸಂತೃಪ್ತಿ ದೊಡ್ಡ ದೊಡ್ಡ ಬ್ರಿಲಿಯಂಟ್ ಹುಡುಗರು ಸಣ್ಣ ಹ್ಯಾಪಿನೆಸ್ಸಲ್ಲಿ ಹೋಗಿ ಕಳೆದೋಗ್ತಾ ಇದ್ದೀರಿ ಹಾಗಾಗಿ ದೊಡ್ಡ ದೊಡ್ಡ ಟಾರ್ಗೆಟ್ ಇಟ್ಕೊಳ್ಳಿ ಬೇಗ ಸ್ಯಾಟಿಸ್ಫೈ ಆಗುವಂಥ ವಿಚಾರವನ್ನು ಬಿಟ್ಟು ಹೆಚ್ಚಿನ ತೃಪ್ತಿ ಪಡೆಯುವಂತ ಪ್ರಯತ್ನದ ಕಡೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಆದ್ಯತೆಗಳ ಕೊರತೆ ಪ್ರಿಯಾರಿಟಿ ಯಾವುದು ಪ್ರಿಯಾರಿಟಿ ಒನ್ ಯಾವುದು ಪ್ರಿಯಾರಿಟಿ ಟು ಗೊತ್ತಿಲ್ಲ ಹತ್ತು ಗಂಟೆಗೆ ಎಕ್ಸಾಮ್ ಇದೆ ಈ ಬೆಳಿಗ್ಗೆ ಕೂತ್ಕೊಂಡು ರೀಲ್ಸ್ ನೋಡ್ದ ಕೂತಿರ್ತಾನೆ ಹುಡುಗ ಅಂದ್ರೆ ಒಂದು ಪ್ರಿಯಾರಿಟಿ ಹೇಗಿದೆ ಅಂತ ನೋಡ್ಕೊಳ್ಳಿ ಪ್ರಿಯಾರಿಟಿ ಯಾವುದು ಅನ್ನೋದು ನಮಗೆ ಗೊತ್ತಿರಲ್ಲ ಯಾವುದನ್ನು ಮಾಡಬೇಕು ಫಸ್ಟ್ ಯಾವುದನ್ನು ಸೆಕೆಂಡ್ ಮಾಡಬೇಕು ಈ ಪ್ರಿಯಾರಿಟಿ ಕೊಟ್ಕೊಂಡು ಮಾಡೋದ್ರ ಕೊರತೆ ಇದ್ದವರು ಸೋಲ್ ಕಾಣ್ತಾ ಇರ್ತಾರೆ ತುಂಬಾ ಸೋಷಿಯಲ್ ಮೀಡಿಯಾಗಳು ಏನಾಗಿದೆ ಅಂದ್ರೆ ನೀವು ಸುಮ್ನೆ ಟೈಮ್ ಕೊಟ್ಟರೆ ಸಾಕು ಅಲ್ಲಿ ದುಡ್ಡು ಬರುತ್ತೆ ವಾಟ್ಸಪ್ ನೀವ್ ಹಿಂಗಂದ್ರೆ ಸಾಕು ಅವ್ನಿಗೆ ದುಡ್ಡು ಬರುತ್ತೆ ಫೇಸ್ಬುಕ್ ನೀವ್ ಹಿಂಗಂತ ಇದ್ರೆ ಅವ್ರಿಗೆ ದುಡ್ಡು ಬರುತ್ತೆ ನಿಮ್ಮ ಟೈಮ್ ಅನ್ನ ಇನ್ನೊಬ್ಬರಿಗೆ ಕೊಟ್ಬಿಟ್ರೆ ಅವ್ರ ದುಡ್ಡು ಮಾಡ್ಕೋತಾರೆ ಜೊತೆ ಜೊತೆಯಲ್ಲಿ ಧಾರಾವಾಹಿ ಹಿಟ್ ಆಗ್ತಾ ಇದೆ ಅಂದ್ರೆ ನೀವ್ ನೋಡ್ತಾ ಇದೀರಿ ಅಂತ ಅರ್ಥ ಅದು ನಿಮ್ ಟೈಮ್ ಅವ್ರಿಗೆ ಕೊಟ್ಬಿಟ್ರೆ ಅವನ್ ಶ್ರೀಮಂತ ಆದ ನೀವೆಲ್ರು ಐ ಪಿ ಎಲ್ ಮ್ಯಾಚ್ ನೋಡಕ್ ಕುತ್ಕೊಂಡ್ರಿ ಅಂದ್ರೆ ಐ ಪಿ ಎಲ್ ಇರೋ ಎಲ್ಲಾ ಸ್ಟಾರ್ ಗಳಿಗೂ ಹದಿನೆಂಟ್ ಇಪ್ಪತ್ತು ಕೋಟಿ ದುಡ್ಡು ಬರುತ್ತೆ ನಿಮ್ ಟೈಮ್ ಯಾರಿಗೆ ಕೊಡ್ತಿರೋ ಕೊಟ್ಟೋರೆಲ್ಲ ಶ್ರೀಮಂತರಾಗ್ತಾರೆ ದಟ್ಸ್ ವೈ ನಿಮ್ಮ ವ್ಯಾಲ್ಯೂ ಇದೆ ಆ ಮನಿಗಿಂತ ವ್ಯಾಲ್ಯೂಬಲ್ ಅಂತ ತಿಳ್ಕೊಂಡು ಈ ಹುಡುಗ ನೋಡ್ರಿ ಒಂದು ವರ್ಷ ತಪಸ್ ಮಾಡಿರೋದು ಚಂದುಗೌಡ ಗೌಡ ಅವರು ಒಂದು ವರ್ಷ ಮುನ್ನೂರ ಅರವತ್ತೈದು ದಿನ ದಿನಕ್ಕೆ ಐದು ಆರು ಗಂಟೆ ವರ್ಕ್ ಮಾಡಿದ್ರೆ ಆ ತತ್ರ ಎರಡು ಸಾವಿರ ಗಂಟೆ ಕೆಲಸ ಮಾಡಿದಾರೆ ಅಷ್ಟೇ ಅವರು ಎರಡು ಸಾವಿರ ಗಂಟೆಯ ಕೆಲಸ ತಿಂಗಳಿಗೆ ನಲವತ್ತು ಸಾವಿರ ಸಂಬಳ ಅವ್ರ ಸಾಯೋವರೆಗೂ ಸಂಬಳ ಅಷ್ಟು ಫಿಕ್ಸ್ ಬರುತ್ತೆ ಅಂದ್ರೆ ಆ ಟೈಮನ್ನು ಹೆಂಗೆ ಯೂಸ್ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಹಾಗಾಗಿ ಇವತ್ತೇ ನಿಮ್ಮ ಫಾರ್ಮುಲಾ ಚೇಂಜ್ ಆಗಲಿ ಹಣ ವರ್ಸಸ್ ಟೈಮ್ ಅಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂದ್ರೆ ಟೈಮ್ ಇಸ್ ಇಂಪಾರ್ಟೆಂಟ್ ನಿಮ್ಮ ಟೈಮನ್ನು ವೇಸ್ಟಾಗಿ ವೇಸ್ಟ್ ಆಗಿ ಕಳಿಯೋಂಗಿಲ್ಲ ವೇಸ್ಟ್ ಕಳದ್ರಿ ಅಂದರೆ ನೀವು ಬಿದ್ರಿ ಅಂತ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಲ್ಲ ಅದು ಗೋಲ್ಡ್ ಮೈನಿಂಗ್ ಲೈಫ್ ಅಂತೀವಿ ಇಪ್ಪತ್ತು ಜನ ಬುಟ್ಟಿಯಲ್ಲಿ ಹೊತ್ಕೊಂಡ್ ಬಂದ್ರೆ ಎರಡು ಗ್ರಾಮ್ ಚಿನ್ನ ಸಿಗುತ್ತೆ ಟೂ ಗ್ರಾಮ್ ಅಷ್ಟು ಕಷ್ಟ ಚಿನ್ನದ ಗಣಿಗಾರಿಕೆ ಅದಕ್ಕೆ ಚಿನ್ನದ ಬೆಲೆ ಇರೋದು ಒಂದ್ ಬುಕ್ ಇದೆ ಹತ್ರ ನಿಮ್ಮ ಹತ್ರ ಅನ್ಕೊಂಡ್ರಿ ಹತ್ತು ಪೇಜ್ ಓದಿದ್ರಿ ಟೆನ್ ಪೇಜ್ ಓದಾದ ಕೂಡಲೇ ಬ್ರೇಕ್ ತಗೊಂಡ್ರಿ ಹಿಂಗ್ ಮುಚ್ಚಿಟ್ರಿ ಹೋದ್ರಿ ಕೂತ್ಕೊಂಡ್ರಿ ನೀರ್ಗಿ ಬಂದ್ರಿ ಹಿಂಗ್ ತಗದ್ರಿ ಮತ್ತೆ ಕಂಟಿನ್ಯೂ ಮಾಡಿದ್ರಿ ಮತ್ತೆ ಹತ್ತು ಪೇಜ್ ಓದಿದ್ರಿ ಮತ್ತೆ ಹತ್ತು ಪೇಜ್ ಓದಿದ್ರಿ ಐವತ್ ಪೇಜ್ ಓದಿ ಮಲ್ಕೊಂಡಿದೀರ ಇದು ಹಾರ್ಡ್ ವರ್ಕ್ ಆಯ್ತು ಬಟ್ ಸ್ಮಾರ್ಟ್ ವರ್ಕ್ ಆಗ್ಲಿಲ್ಲ ಸರ್ ಏನ್ ಸ್ಮಾರ್ಟ್ ವರ್ಕ್ ಅಂದ್ರೆ ಅಂದ್ರೆ ಹತ್ತು ಪೇಜ್ ಓದಿದ ನಂತರ ನೆಕ್ಸ್ಟ್ ಓದಕ್ ಬಂದ್ರಲ್ಲ ಈಗ ಮತ್ತೊಂದ್ ಸರಿ ಸೆಕೆಂಡ್ ಸರಿ ಅವಾಗ ಇಲ್ಲಿಗೆ ವಾಪಸ್ ಏನೇನು ಓದಿದ್ದೆ ಅಂತ ಟಕ್ 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 ಹೋಗ್ಬೇಕು ಮೊದಲು ಹತ್ತು ಪೇಜ್ ಓದಕ್ಕೆ ಒಂದ್ ಗಂಟೆ ತಗೊಂಡಿರುತ್ತೆ ಎರಡನೇ ಸರಿ ಓದ್ಬೇಕಾರೆ ಐದು ನಿಮಿಷ ಸಾಕು ಯಾಕೆ ಸಾಕು ಈಗಷ್ಟೇ ಓದಿದಿರಿ ನೀವು ಹಂಗಾಗಿ ಪಟ್ಟಂತ ಮುಗಿಯುತ್ತೆ ರಾತ್ರಿ ಮಲಗಬೇಕಾದ್ರೆ ಇಡೀ ಬುಕ್ ನಿಂಗೆ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಹಿಂಗ್ 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 ಹೋಗ್ತಾ ಇರುತ್ತೆ ಯಾಕೆ ಹಂಗೆ ಹೋಗುತ್ತೆ ಇವತ್ತು ಓದಿರೋದದು ನೀವೇನ್ ಮಾಡ್ತೀರಿ ಒಂದ್ ಬುಕ್ ಒಂದ್ ಕಡೆಯಿಂದ ಓದ್ಕೊಂಡೋಗಿ ಮುಗಿಸ್ತೀರಾ ತೆಗೆದಿಡ್ತೀರಾ ಫಿಸಿಕ್ಸ್ ಮುಗೀತು ಬಯಾಲಜಿ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಮುಗಿಸ್ಕೊಂಡು ಮತ್ತಿದಕ್ ಬಂದಾಗ ಮತ್ತದೇ ಪಸ್ಟಿಂದ ಮತ್ತ ಹಿಂಗೆ ಲೈನ್ ಲೈನ್ ಹಿಡ್ಕೊಂಡು ಕೂತ್ಕೊತೀರಾ ಯಾವಾಗಲೂ ಒಂದ್ ಸರಿ ರೀಡಿಂಗ್ ಆಗ್ತಿದ್ದಂಗೆ ಒನ್ ಅವರ್ಗೆ ಸೆಕೆಂಡ್ ರೀಡಿಂಗ್ ಆಗ್ಬೇಕು ಅವತ್ ನೈಟ್ ಥರ್ಡ್ ರೀಡಿಂಗ್ ಆಗ್ಬೇಕು ಆಗ್ಬಿಡ್ತು ಅಂದ್ರೆ ಇಲ್ಲಿ ಫಿಕ್ಸ್ ಆಗುತ್ತೆ